ಮಾನ್ಯ ಶಿಕ್ಷಣ ಮಂತ್ರಿಗಳು ಸಂಘಟನೆಯ ಮೇಲೆ ದೂರನ್ನು ದಾಖಲಿಸುವ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲೋ ಒಂದು ಕಡೆ ಶಿಕ್ಷಣ ಮಂತ್ರಿಗಳೇ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳನ್ನು ಕೇಳಿ ಅನ್ನತಕ್ಕಂತ ಒಂದು ಸತತವಾಗಿ ನಮ್ಮ ಸಮಸ್ಯೆಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದಾವೆ. ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತಕ್ಕಂತದಲ್ಲ, ಖಂಡಿತವಾಗ್ಲೂ ಕೆಲ ಜಾಗಗಳಲ್ಲಿ ತನ್ನದೇ ಆದ ರೀತಿಯಲ್ಲಿ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಂದ ಆರ್ಆರ್ ಪ್ರಕ್ರಿಯೆ ಇರಬಹುದು ಅಥವಾ ಇತರೆ ಆರ್ಟಿಎ ಮರುಪಾವತಿ ಆಗಿರಬಹುದು, ಭ್ರಷ್ಟಾಚಾರದಲ್ಲಿ ಕೆಲ ಅಧಿಕಾರಿಗಳು ತೊಡಕೊಂಡಿದ್ದಾರೆ. ಇದನ್ನ ಸಾಬೀತುಪಡಿಸಿ ಅಂದ್ರೆ ಮಕ್ಕಳ ವಿಷಯ ಆಗಿರೋದ್ರಿಂದ ಶಿಕ್ಷಣ ಸಂಸ್ಥೆಗಳಿಗೂ ಒಂದು ರೀತಿಯಾದ ವ್ಯಾಕ್ಯೂಮ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂದ್ರೆ ಯಾವಾಗ ನಾವು ದಾಖಲೆಗಳನ್ನ ಕೇಳ್ತೇವೆ, ಸಾಕ್ಷಿಯನ್ನ ಕೇಳ್ತೇವೆ, ಲಂಚ ಪಡೆದಿರತಕ್ಕಂಥದ್ದು ಸಾಕ್ಷಿ ಕೊಡಿ, ಅಥವಾ ಯಾವ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡಿದ್ದಾರೆ ಅವರ ಬಗ್ಗೆ ಸಾಕ್ಷಿ ಕೊಡಿ ಅಂದಾಗ ಎಲ್ಲೋ ಒಂದು ಕಡೆ ಒತ್ತಡ ಇದಾಗುತ್ತೆ. ಇವತ್ತಿನ ದಿನ ನಾವು ಮಾತನಾಡ್ತಾ ಇರೋದು ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದಕ್ಕಿಂತ ಫೈರ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇರಬಹುದು, ಪಿಡಬ್ಲ್ಯೂಡಿ ಇರಬಹುದು, ಅಥವಾ ಲ್ಯಾಂಡ್ ಕನ್ವರ್ಷನ್ಗೆ ಸಂಬಂಧ ಇರಬಹುದು, ಇತರ ಹಲವಾರು ಇಲಾಖೆಗಳಿಂದ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಹೋಗಿ ಇವತ್ತಿನ ದಿನ ಕೆಲ ದಾಖಲೆಗಳನ್ನ ಪಡಿಬೇಕಾದ್ರೆ ಏನಾಗ್ತಾ ಇದೆ ಅಂತ ತಮಗೆ ಇಂಟೆಲಿಜೆನ್ಸ್ ಇರುತ್ತೆ, ತಾವೇ ಪಡಿಬಹುದು. ಇದು ಮೇಲ್ಮನೆಯಲ್ಲಿ ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಶಿಕ್ಷಣ ಕ್ಷೇತ್ರದಿಂದ ಗ್ರಾಜ್ಯುಯೇಟ್ ಕ್ಷೇತ್ರದಿಂದ ಪ್ರತಿನಿಧಿಸಿರ್ತಕ್ಕಂತಹ ಪ್ರತಿನಿಧಿಗಳೇ ಇದನ್ನ ಮೇಲ್ಮನೆಯಲ್ಲಿ ಕೂಡ ಮಾತನಾಡಿದ್ದಾರೆ. ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೇವೆ. ಯಾವುದೋ ಒಂದು ಸಂಘಟನೆ 50% ಶಿಕ್ಷಣ ಇಲಾಖೆಯಲ್ಲಿ ಪಡಿತಾ ಇದ್ದಾರೆ ಅಂತ ಪರ್ಸೆಂಟೇಜ್ ಅನ್ನತಕ್ಕಂತ ಅಂಶಗಳನ್ನ ಮುಂದಿಟ್ಟು ಏನು ಇತ್ತೀಚೆಗೆ ನಾವು ಮಾಧ್ಯಮದಲ್ಲಿ ನೋಡಿದ್ವಿ, ಅದು ಒಪ್ಪೋ ಅಂತದಲ್ಲ, ಅದು ನೀವಲ್ಲ ರಾಜ್ಯದಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಗಳು ಒಪ್ಪೋ ಅಂತದಲ್ಲ. ಆದರೂ ಒಂದು ಸಂಘಟನೆ ಅದನ್ನು ಕ್ಲೇಮ್ ಮಾಡಿದೆ ಅಂದ್ರೆ ನೀವು ಅದನ್ನ ಸ್ಪಷ್ಟವಾಗಿ ಪರಿಶೀಲನೆಗೆ ಒಳಪಡಿಸಿ, ನಾವು ಕೂಡ ಅದರ ಬಗ್ಗೆ ತಕರಾರಿಲ್ಲ. ಖಂಡಿತವಾಗ್ಲೂ 50% ಅಂದ್ರೆ ನಮಗೂ ಆಶ್ಚರ್ಯ ಆಯ್ತು. ಈಗ ಇನ್ನೊಂದು ಸಂಘಟನೆ ಅದನ್ನ ಸಾಕ್ಷಿ ಸಮೇತ ಇದೆ, ಹಲವಾರು ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳು ಭಾಗವಹಿಸಿದ್ದಾರೆ, ಅಥವಾ 20-25 ಜನದ ಬಿಒ ಅಧಿಕಾರಿಗಳ ಬಗ್ಗೆ ಸಾಕ್ಷಿ ಇದೆ ಅನ್ನತಕ್ಕಂಥದನ್ನೆಲ್ಲ ನಾವು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೇವೆ. ಜೊತೆಗೆ ಕೆಲ ಸಂಘಟನೆ ಬಗ್ಗೆ ಮಾತನಾಡ್ತಾರೆ, ಸಂಘಟನೆಗಳೇ ಏಜೆಂಟ್ ಆಗಿದ್ದಾರೆ ಅಂತ. ಖಂಡಿತವಾಗ್ಲೂ ಸರ್ಕಾರಕ್ಕೆ ನಾವು ಕೂಡ ಮನವಿ ಮಾಡ್ತೇವೆ, ಆ ಸಂಘದವ್ರನ್ನ ಕರೆದು ಯಾರವರು ಅಂತ ನೇರವಾಗಿ ಸಾಕ್ಷಿ ಸಮೇತ ಅದನ್ನ ಸಂಗ್ರಹಿಸಿದ್ರೆ ನಾವು ಕೂಡ ಸಂತಸ ವ್ಯಕ್ತಪಡಿಸ್ತೇವೆ, ಸಹಕರಿಸ್ತೇವೆ. ಯಾಕೆ ಅಂದ್ರೆ ಇಲ್ಲ ಸಲ್ಲದ ಆರೋಪ ಮಾಡುವಂತದ್ರಲ್ಲಿ ನಾವು ಕೂಡ ಅದನ್ನ ಒಪ್ಪುವಂತದಲ್ಲ. ಅದು ಸರ್ಕಾರದ ಮೇಲಾಗಿರ್ಬೋದು ಅಥವಾ ಸಂಘಟನೆಗಳ ಮೇಲಾಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿಯ ಪರ ಆಗಿರ್ಬೋದು, ಆದ್ರೆ ನಾವಂತೂ ಎಲ್ಲೂ ಕೂಡ ಭ್ರಷ್ಟಾಚಾರ ಇಲ್ಲವೇ ಇಲ್ಲ, ತುಂಬಾ ಸಸೂತ್ರವಾಗಿ ನಡೀತಾ ಇದೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ಮನವಿ ಮಾಡ್ತೇವೆ, ಮಾನ್ಯ ಶಿಕ್ಷಣ ಮಂತ್ರಿಗಳು, ನೀವು ಪೇಪರ್ ಅಲ್ಲಿ ಇವತ್ತಿನ ದಿನ ಕ್ರಮ ತೆಗೆದುಕೊಂತೇವೆ, ಮಾನ ನಷ್ಟ ಹಾಕ್ತೇವೆ ಅಂತಕ್ಕಂಥದ್ದು, ಅದಕ್ಕಿಂತ ಮುಂಚೆ ಸಂಘಟನೆಗಳಿಗೆ ಅವಕಾಶ ಕೊಡಿ. ಇರ್ತಕ್ಕಂತ ಒಂದು ವ್ಯವಸ್ಥೆ ಅಡಿಯಲ್ಲಿ ಖಂಡಿತವಾಗ್ಲೂ ಆ ತರದ ಒಂದು ಅಧಿಕಾರಿಗಳ ಬಗ್ಗೆ ಇರ್ತಕ್ಕಂತ ಈಗಾಗಲೇ ಮಾಹಿತಿಗಳು ಇದ್ರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಅವಕಾಶ ಕೊಡಬೇಕು. ಅದು ಬೆದರಿಕೆಗೋಸ್ಕರ ಆಗಬಾರದು, ನಮ್ಮ ಸಮಸ್ಯೆಗಳನ್ನು ಕೇಳೋ ಅಂತ. ಯಾಕೆಂದ್ರೆ ನೀವು ತಂದೆ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವ್ರು, ಶಿಕ್ಷಣ ವ್ಯವಸ್ಥೆಗೆ ನೀವು ತಂದೆ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವ್ರು, ನಿಮ್ಮಿಂದ ನಾವು ಅಪೇಕ್ಷೆ ಪಡ್ತೇವೆ, ನಿಮ್ಮ ಇಲಾಖೆ ನಿಮ್ಮ ನೇತೃತ್ವದಲ್ಲಿ ಪಾರಿತೋಷಿಕವಾಗಿ ಅಲ್ಲಿ ಯಾವುದೇ ತೊಂದರೆ ಇಲ್ಲದೆ ಭ್ರಷ್ಟಾಚಾರ ಇಲ್ಲದೆ ನಡೀಲಿ ಅನ್ನತಕ್ಕಂಥದ್ದೇ ನಮ್ಮ ಅಪೇಕ್ಷೆ ಕೂಡ, ನಿಮ್ಮ ಅಪೇಕ್ಷೆ ಕೂಡ ಅದೇ ಆಗಿರ್ಬೋದು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸಭೆಗಳನ್ನ ಕರೆದಾಗ ನಮ್ಮ ಹತ್ರ ಶಿಕ್ಷಣ ಸಂಸ್ಥೆಯವರು ಸರ್ ನಮಗೆ ಇಷ್ಟು ಕೇಳ್ತಾರೆ ಅಷ್ಟು ಕೇಳ್ತಾರೆ, ಯಾರು ಕೂಡ ಪುರಾವೆ ಕೊಡಲ್ಲ. ಆದ್ರೆ ನಾವು ಸಂಘಟನೆಯ ಮುಖ್ಯಸ್ಥರಾಗಿ ನಿಮ್ಮ ಹತ್ರ ಇದನ್ನ ನಮ್ರತೆಯಿಂದ ನಿಮ್ಮ ಹತ್ರ ಹೇಳ್ಕೊಂಡಿದ್ದೇವೆ, ಈ ತರ ಇದೆ ಸರ್,
ಕೆಲವು ಕಡೆ ನಡೀತಾ ಇದ್ದಾವೆ ಅಂತ ನಾವು ಆಯುಕ್ತರ ಹತ್ರ ಹೇಳ್ಕೊಂಡಿದ್ದೇವೆ. ಉಪ ನಿರ್ದೇಶಕರುಗಳು ಬಗ್ಗೆ ಅಥವಾ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಗ್ಗೆ ಅವರು ತಮ್ಮದೇ ಆದ ನಿಯಮಗಳನ್ನ, ಯಾಕೆಂದ್ರೆ ಸರ್ಕಾರ ನೀವೊಂದು ನಿಯಮಗಳನ್ನ ರಚಿಸ್ತೀರ, ಅದನ್ನ ನಿಮ್ಮ ಕೆಳಗೆ ಇರತಕ್ಕಂಥ ಎಲ್ಲಾ ಅಧಿಕಾರಿಗಳು ಪಾಲಿಸಬೇಕಾಗತ್ತೆ. ಆದರೆ ಪ್ರತ್ಯೇಕವಾಗಿ ಒಂದೊಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವ್ರದೇ ಆದ ಮನಸ್ಥಿತಿಯಲ್ಲಿ ಕೇಳಿದಾಗ ಅದು ಹೊರೆ ಆಗುತ್ತೆ, ಜೊತೆಗೆ ಭ್ರಷ್ಟಾಚಾರಕ್ಕೂ ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಇಲ್ಲ. ಯಾವುದೇ ಒಂದು ನಿಯಮವನ್ನ ಪಾಲಿಸಬೇಕಾದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಮನ್ವಯವಾಗಿ ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋದು ನಮಗೆ ಸಮಸ್ಯೆ ಆಗಿದೆ. ಇದನ್ನ ತರಲೇಬೇಕು. ಹಾಗಾಗಿ ಆಯುಕ್ತರ ಜೊತೆ ಈ ನೋವುಗಳನ್ನ ಆಗಿಂದಾಗ ವ್ಯಕ್ತಪಡಿಸಿಕೊಂಡಿದ್ದಾವೆ. ಅನೇಕ ಬಾರಿ ಅವರುಗಳೇ ದೂರವಾಣಿ ಕರೆ ಮುಖಾಂತರ ಕೆಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ಉಪನಿರ್ದೇಶಕರುಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಇದರ ಮಧ್ಯೆ ಆಗ್ತಾ ಇರತಕ್ಕಂತ ಒತ್ತಡ ಮತ್ತೆ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಹೇಳೋದು ತಪ್ಪಲ್ಲ ಅಂತ ನಾನು ಭಾವಿಸ್ತೇನೆ. ಆದರೆ ಇವತ್ತಿಗೆ ಮತ್ತೊಮ್ಮೆ ಕ್ಯಾಮ್ಸ್ ಕರ್ನಾಟಕ ಒಂದೇ ಅಲ್ಲ, ಖಾಸಗಿ ಆಡಳಿತ ಮಂಡಳಿಗಳ ಸಮನ್ವಯ ಸಮಿತಿ ಏನಿದೆ ರಾಜ್ಯಾದ್ಯಂತ, ಮಿಕ್ಸ ಮಾಸು ಕುಸುಮ ಮೈನಾರಿಟಿ ಕೀಸಾ ಇರ್ಬೋದು, ಎಲ್ಲರೂ ಸೇರಿ ನಾವೊಂದು ಸಂಘಟನೆ ಮಾಡಿಕೊಂಡಿದ್ದೇವೆ. ಅದರ ಮುಖಾಂತರ ಕೂಡ ನಾನು ಸಂಚಾಲಕನಾಗಿ ನಾನು ಇದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ನಾವು ಕೇವಲ ನಾವು ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದಿದ್ದೇವೆ. ಏನ್ ಬರೆದಿದ್ದೇವೆ? ಶಿಕ್ಷಣ ಮಂತ್ರಿಗಳು ವಿಫಲರಾಗಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಸಮಸ್ಯೆಗಳನ್ನ ಗುರುತಿಸೋದಕ್ಕೆ ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇದೆ, ನೀವೇ ಗುರುತಿಸಬಹುದು. ನಮ್ಮ ಹತ್ರ ಸಾಕ್ಷಿ ಕೇಳೋದಕ್ಕಿಂತ ನಾವು ಕೊಡ್ತೇವೆ. ಆದ್ರೆ ಕೊಡುವಂತ ಸಾಕ್ಷಿಗಳು ಯಾವ ರೀತಿ ಇರ್ತವೆ, ಅದು ಪ್ರಾಯೋಗಿಕವಾ ಅನ್ನತಕ್ಕಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾಕೆಂದ್ರೆ ಎಲ್ಲಾ ಶಿಕ್ಷಣ ಸಂಸ್ಥೆಯವರು ಭಯ ಪಡ್ತಾರೆ. ಹಾಗಾಗಿ ನಮಗೆಲ್ಲಿ ತೊಂದರೆ ಆಗುತ್ತೋ ನಮ್ಮನ್ನ ದಯವಿಟ್ಟು ಹೇಳಬೇಡಿ. ಆದ್ರೆ ಹಂಗಂತ ಹೇಳಿ ಭ್ರಷ್ಟಾಚಾರ ಇಲ್ಲ, ಅದು ಯಾವ ಪ್ರಮಾಣದಲ್ಲಿದೆ ಅನ್ನತಕ್ಕಂಥದ್ದು ಬೇರೆ. ಆದ್ರೆ ಎಲ್ಲೋ ಒಂದು ಸಂಘಟನೆ ನಮ್ಮಲ್ಲಿ 13,000 ಸದಸ್ಯರಿದ್ದಾರೆ, 11,000 ಸದಸ್ಯರಿದ್ದಾರೆ, 50% ಅನ್ನತಕ್ಕಂಥದ್ದು ಎಲ್ಲೋ ನಮಗೂ ಕೂಡ ಅಸಮಾಧಾನ ಇದೆ. ಅದ್ರ ಬಗ್ಗೆ ನೀವು ಪ್ರತ್ಯೇಕವಾಗಿ ಆ ಸಂಘಟನೆಯವ್ರನ್ನ ಕರೆದು ನಿಮ್ಮ 13,000 ಸದಸ್ಯರತ್ವ ಏನಿದೆ ಅದನ್ನ ಕೊಡಿ ಅಂತ ಕೇಳಿ. ಜೊತೆಗೆ ಅವರಿಗೆ ಪ್ರತ್ಯೇಕವಾಗಿ 50% ಅಂತ ಯಾವ ಮಾನದಂಡದ ಮೇಲೆ ನೀವು ಅದನ್ನ ಪತ್ರಿಕೆಯವರಿಗಾಗ್ಲಿ ಮಾಧ್ಯಮದವರಾಗ್ಲಿ ಬಿಡುಗಡೆ ಮಾಡಿದ್ದೀರಾ, ಹೇಳಿಕೆ ಕೊಟ್ಟಿದ್ದೀರಾ ಅದನ್ನ ಕೇಳಿ. ಅವ್ರು ಕೊಟ್ರೆ ಖಂಡಿತವಾಗ್ಲೂ ಅದರಲ್ಲಿ ಏನಾದರೂ ಸತ್ಯ ಇದ್ರೆ ಖಂಡಿತವಾಗ್ಲೂ ಆ ಅಧಿಕಾರಿಗಳ ಮೇಲೆ ನೀವು ಕಠಿಣ ಕ್ರಮ ತೆಗೆದುಕೊಳ್ಳಿ, ಫಸ್ಟ್ ಸಸ್ಪೆಂಡ್ ಮಾಡಿ ಅನ್ನತಕ್ಕಂಥ ಒಂದು ಮನವಿಯನ್ನು ಕೂಡ ಮಾಡ್ತೇವೆ. ಆದರೆ ನಮಗಿರ್ತಕ್ಕಂಥ ಸಮಸ್ಯೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಹೌದು ಕೆಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಡೆ ಅಥವಾ ಕೆಲ ಅವ್ರಕ್ಕಿಂತ ಕೆಳಮಟ್ಟದಲ್ಲಿ ಇರತಕ್ಕಂಥ ಅಧಿಕಾರಿಗಳಿಂದ ಶೋಷಣೆ ಇದೆ. ಅದನ್ನ ನೀವು ಧಾರಾಳತನದಿಂದ ಇದನ್ನ ಇರಬಹುದು ಅನ್ನತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ನೀವು ನಿಮ್ಮದೇ ಆದ ಸಾಮರ್ಥ್ಯದಲ್ಲಿ ನೀವು ಅದನ್ನ ಕಂಡುಹಿಡಿಯೋದೇನು ದೊಡ್ಡ ಸಮಸ್ಯೆ ಅಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ನಾವು ಈ ಸಮಸ್ಯೆಗಳನ್ನ ಪರಿಹಾರ ಕಲ್ಪಿಸಿಕೊಡ್ತೇವೆ ಅಂತ. ನಾವು ಕೇಳ್ತಾ ಇರೋದಿಷ್ಟೇ, ಹಳೆಯ ಶಿಕ್ಷಣ ಸಂಸ್ಥೆಗಳಿಗೆ ಹೊಸ ಶಿಕ್ಷಣ ಸಂಸ್ಥೆಗಳ ನಿಯಮವನ್ನ ಇಟ್ಟು ಇವತ್ತಿನ ದಿನ ಶೋಷಣೆ ನಡೀತಾ ಇದೆಯಲ್ಲ, ಅದನ್ನ ಸರಿಪಡಿಸಿ. ನಾವು ಇದನ್ ಬಿಟ್ಟು ಬೇರೆ ಏನು ಕೇಳ್ತಾ ಇಲ್ಲ. ಇವತ್ತು ಪ್ರಧಾನಮಂತ್ರಿಗಳಿಗೆ ಕೇಳಿರೋದು ಅದೇ. ಮತ್ತೆ RTE ಮರುಪಾವತಿಯಲ್ಲಿ ಇವತ್ತಿಗೆ ನೀವು ತಲವಾರು ಖರ್ಚನ್ನ ಸರಿಯಾಗಿ ನಿಗದಿಪಡಿಸಿಲ್ಲ ಅಂತ ಹೇಳಿದ್ದೇವೆ. ಯಾಕೆ ಹೇಳಬಾರದು? 4-5 ವರ್ಷದಿಂದ ಬರೀ ತಿದ್ದುಪಡಿಯಾಗಿ ಡೇಟ್ ಅನ್ನ ತಿದ್ದುಪಡಿ ಮಾಡಿ ಪರ್ ಚೈಲ್ಡ್ ಎಕ್ಸ್ಪೆಂಡಿಚರ್ 16,000 ರೂಪಾಯಿ 8,000 ರೂಪಾಯಿ ನಿಗದಿಪಡಿಸಿರೋದ್ರ ಬಗ್ಗೆ ಕೇಳೋದಕ್ಕೆ ನಮಗೆ ಅರ್ಹತೆ ಇಲ್ವಾ? ಈ ರೀತಿಯಲ್ಲಿ ನಮ್ಮ ಸಮಸ್ಯೆ, ನಮಗೆ ಖರ್ಚಾಗ್ತಾ ಇರೋದು ಇವತ್ತು ಏನು ಆರ್ಥಿಕ ಸಂಕಷ್ಟ ಆಗ್ತಾ ಇದೆ, ಅದರಲ್ಲಿ ನಾವು ಕೇಳ್ತಾ ಇದ್ದೇವೆ ಸರಿಪಡಿಸ್ಕೊಡಿ. ಶುಲ್ಕ ನಿಗದಿಪಡಿಸ್ತೀರಾ? ED 31 ಪ್ರಕಾರ ಶುಲ್ಕ ನಿಗದಿಪಡಿಸತಕ್ಕಂತ ಒಂದು ಆದೇಶವನ್ನ ಹೊರಗಡೆ ತರ್ತೀರಾ? ಆದ್ರೆ ಆಯಾ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಪ್ರಾಮಾಣಿಕವಾಗಿ ನಮ್ಮ ಖರ್ಚು ವೆಚ್ಚ ಇದೆ ಅದನ್ನ ಪ್ರಾಮಾಣಿಕವಾಗಿ ಘೋಷಣೆ ಮಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿಲ್ಲ, ಅದನ್ನ ಕೇಳೋದು ತಪ್ಪ? ಈ ತರ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಇಲ್ಲಿ ಲ್ಯಾಂಡ್ ಕನ್ವರ್ಷನ್ ಬಗ್ಗೆ ಮಾತನಾಡ್ತೀರಾ, ಕಡ್ಡಾಯವಾಗಿ ನೀವು ಮಾಡಬೇಕು ಅಂತೀರಾ, ಆದ್ರೆ ಮಾಡೋದಿಕ್ಕೆ BBMP ಲಿಮಿಟ್ಸ್ ಅಲ್ಲಾಗ್ಲಿ ಕನ್ವರ್ಷನ್ ಆಗಿರೋ ಜಾಗದಲ್ಲಾಗ್ಲಿ ಅವಕಾಶ ಇದೆಯಾ ಅನ್ನತಕ್ಕಂತ ಪ್ರಶ್ನೆ ಕೇಳೋದು ತಪ್ಪ? ನಮ್ಮ ಸಮಸ್ಯೆಗೆ ನಿಮ್ಮಲ್ಲಿ ಉತ್ತರ ಇದೆ,
ಪರಿಹಾರ ಇದೆ, ಫೈರ್ ಸೇಫ್ಟಿ ಸಿಲಿಂಡರ್ ಇಡಬೇಕು ಅನ್ನತಕ್ಕಂತ ಸುಪ್ರೀಂ ಕೋರ್ಟ್ ಆದೇಶವನ್ನ 10,000 ಲೀಟ್ರೇ ಇಡಬೇಕು ಅನ್ನತಕ್ಕಂಥದ್ದು ಅದು ತಪ್ಪಲ್ವಾ? ಇದನ್ನ ಕೇಳೋದು ಸಂವಿಧಾನಾತ್ಮಕವಾಗಿ ನಾವು ಕೇಳಿದ್ದೇವೆ, ಕೋರ್ಟ್ ಮುಖಾಂತರ ಕೇಳಿದ್ದೇವೆ. ಕೋರ್ಟ್ ಕೂಡ ಅದನ್ನು ಪರಿಗಣಿಸಿ ಅವರ ಸಮಸ್ಯೆಗಳನ್ನ ಅದನ್ನ ಕೇಳಿ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಆರೋಗ್ಯಕರವಾದ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ನೀವು ಪರಿಹಾರವನ್ನ ಕಲ್ಪಿಸ್ಕೊಡಿ ಅಂತ ಕೇಳ್ತಾ ಇದ್ದಾವೆ. ವಿನಯ, ಯಾರೋ ಕೆಲವರು ಇಲ್ಲ 50% ನಾವಿಲ್ಲಿ ಯಾರು ಕೂಡ ಶಿಕ್ಷಣ ಸಂಸ್ಥೆಗಳನ್ನ ಕಾಂಟ್ರಾಕ್ಟ್ ಒಪ್ಪಿಸ್ಕೊಂಡಿಲ್ಲ, ನಾವು ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ಎಲ್ಲೂ ಕೂಡ ಕಾಂಟ್ರಾಕ್ಟ್ ರೀತಿಯಲ್ಲಿ ಅಥವಾ ಕಾಮಗಾರಿ ರೀತಿಯಲ್ಲಿ ನಾವು ಶಾಲೆಗಳನ್ನ ಶಿಕ್ಷಣ ವ್ಯವಸ್ಥೆಯನ್ನ ನಡೆಸ್ತಾ ಇಲ್ಲ ಅಂತದನ್ನ ಹೇಳಿರೋರು ಪರವಾಗಿ ನೀವೇನಾರ ಅದ್ರ ಬಗ್ಗೆ ನೋಟಿಸ್ ಕೊಟ್ಟು ನೀವು ಅವರಿಂದ ಎಕ್ಸ್ಪ್ಲನೇಷನ್ ಕೇಳೋದಾದ್ರೆ ನಾವು ಕೂಡ ಅದ್ರ ಬಗ್ಗೆ ಯಾವುದೇ ತಕರಾರು ವ್ಯಕ್ತಪಡಿಸ್ತಾ ಇಲ್ಲ. ನಾವು ಒಂದು ಸ್ಪಷ್ಟಪಡಿಸ್ತೇವೆ, ಖಂಡಿತವಾಗ್ಲೂ 40-50% ಕಾಂಟ್ರಾಕ್ಟ್ ರೂಪದಲ್ಲಿ ಕಮಿಷನ್ ಅನ್ನತಕ್ಕಂಥದ್ದು ಇಲ್ಲಿಲ್ಲ. ಆದ್ರೆ ಸಣ್ಣ ಪ್ರಮಾಣದಲ್ಲಿ ಎಲ್ಲ ಒಂದ್ ಕಡೆ ಮೊದಲಿಂದ ನಡ್ಕೊಂಡ್ ಬಂದಿದೆ, ಬಂದಿರತಕ್ಕಂಥದನ್ನ ನೀವು ಪರಿಶೀಲನೆ ಮಾಡಿ ಧಾರಾಳತನ ತೋರಿಸಿ ಸರಿಪಡಿಸೋದ್ರ ಬಗ್ಗೆ ನೀವು ಮುಂದಾಗ್ತೀರಾ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಕ್ಯಾಂಪ್ಸ್ ಅಥವಾ KPMTCC ಖಂಡಿತವಾಗ್ಲೂ ಒಳ್ಳೆಯ ಕೆಲಸಕ್ಕೆ, ರಿಫಾರ್ಮ್ ಕೆಲಸಕ್ಕೆ, ಪಠ್ಯಪುಸ್ತಕ ಪರಿಷ್ಕರಣೆಗೆ ಅಥವಾ ಒಂದು ಗುಣಮಟ್ಟದ ಶಿಕ್ಷಣದ ಪರ ಯಾವತ್ತೂ ಕೂಡ ನಾವು ಧ್ವನಿ ಎತ್ತುತ್ತಾನೆ ಇದ್ದೇವೆ. ನಮಗೆ ಅದರ ಬಗ್ಗೆ ಒಂದು ಒಂದಷ್ಟು ನಂಬಿಕೆ ಇದೆ. ಅದು ಆಗಬೇಕು, ಅಂತ ಒಂದು ರಿಫಾರ್ಮ್ಸ್ ಆಗಬೇಕು ಅನ್ನತಕ್ಕಂಥದ್ರ ದಿಕ್ಕಲ್ಲಿ ನಾವು ನೀವು ಚಿಂತನೆ ಮಾಡೋಣ ಅಂತ ಹೇಳ್ತಾ, ದಯವಿಟ್ಟು ಇದು ಬೆದರಿಕೆ ಆಗಬಾರದು. ಆದರೆ ಖಂಡಿತವಾಗ್ಲೂ ಸುಳ್ಳು ಸಟ್ಟೆ ಹೇಳ್ಕೊಂಡು ಯಾವುದೋ ನೀವು ಇವತ್ತು ಪೇಪರ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದೀರಾ, ಪೊಲಿಟಿಕಲ್ ಆಗಿ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಅಂತದೇನಾರ ಕಂಡು ಬಂದ್ರೆ ಖಂಡಿತವಾಗ್ಲೂ ತಾವು ಕೂಡ ಅದಕ್ಕೆ ಸರ್ಕಾರ ಆಗಿರೋದ್ರಿಂದ ತಾವು ಅದ್ರ ಬಗ್ಗೆ ಚಿಂತನೆ ಮಾಡೋದು ತಪ್ಪಲ್ಲ. ನೀವು ಆ ಒಂದು ಹೇಳಿಕೆಗಳು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಪರಿಶೀಲನೆ ಸರಿಯಾದ ರೀತಿಯಲ್ಲಿ ಆಗ್ಲಿ ಅನ್ನತಕ್ಕಂಥದ್ದೇ ನಮ್ಮ ಒಂದು ಅಭಿಪ್ರಾಯ ಕೂಡ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು, ಶುಭ ದಿನ. ಶಶಿಕುಮಾರ್.